ओम श्री गुरुभ्यो नमः हरिहि ओम ओम त्रयंबकम् यजामहे सुगंधिम पुष्टिवर्धनम उर्वारुकमेव बंदनात् मुत्योर्मुक्षमामृतात् ओम ओम नमो भगवते वासुदेवाय ओम नमो नारायणाय। नमस्कार एल्लरिगू, वेलकम टू नक्षत्रनाडि। श्रावण मास शुरुवागिरतक्कंतद्दु, हागे इवत्तने श्रावण शनिवार आयितु, इवाग नागर पंचमी आयितु। मुंदे बहळ प्रमुखवागिरतक्कंतद्दु ಹೆಣ್ಮಕ್ಕಳಿಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬದ ಒಂದು ವಿಚಾರ। ಇದೇ ಶುಕ್ರವಾರ 25 ಆಗಸ್ಟ್ 2023 ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಬರುತ್ತೆ ಅಂತಂದ್ರೆ, ಶ್ರಾವಣ ಮಾಸದ ಹುಣ್ಣಿಮೆ ಬರಬೇಕು। ಶ್ರಾವಣ ಮಾಸದ ಹುಣ್ಣಿಮೆಗೆ ಮುಂಚೆ ಬರತಕ್ಕಂತ ಶುಕ್ರವಾರ ವಾರದ ಮೇಲೆ ಬರುತ್ತೆ ಇಷ್ಟೇ। ಹೌ ಟು ಕ್ಯಾಲ್ಕುಲೇಟ್, ವೆರಿ ಸಿಂಪಲ್। ಶ್ರಾವಣ ಮಾಸ, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ, ಹುಣ್ಣಿಮೆಯ ದಿವಸ ನೋಡಬೇಕು, ಹುಣ್ಣಿಮೆ ಯಾವ ದಿವಸ ಬರುತ್ತೆ ಅಂತ ಹೇಳಿ ಅದರಿಂದ ಹಿಂದಿನ ಶುಕ್ರವಾರ, ಜಸ್ಟ್ ಬಿಹೈಂಡ್ ಇಟ್ ಬರ್ತಕ್ಕಂಥದ್ದೇ ವಿಶೇಷವಾಗಿರ್ತಕ್ಕಂಥದ್ದು। ಇಲ್ಲಿ ನಮಗೆ ವೃದ್ಧಿ ಚಂದ್ರನೂ ಸಿಗ್ತಕ್ಕಂಥದ್ದು, ವಿಶೇಷವಾಗಿ ನವಮಿ ಇರ್ತಕ್ಕಂಥದ್ದು ಅವತ್ತಿನ ದಿವಸ, ಹಾಗೆ ಶುಕ್ಲಪಕ್ಷ ನವಮಿ, ಹಾಗೆ ಇನ್ನೊಂದೇನು ಅಂತಂದರೆ ಅನುರಾಧ ನಕ್ಷತ್ರ। ಅನುರಾಧ ಆದಮೇಲೆ ಜ್ಯೇಷ್ಠ ಪ್ರಾರಂಭ ಆಗುತ್ತೆ, 9 ಗಂಟೆವರೆಗೆ ಇರ್ತಕ್ಕಂಥದ್ದು ಒಂದು ಶನಿಯ ಒಂದು ನಕ್ಷತ್ರ, ಇನ್ನೊಂದು ಬುಧನ ನಕ್ಷತ್ರ। ಸೊ ಎಲ್ಲರೂ ನಾರ್ಮಲ್ ಆಗಿ ಕಳಶ ಕೂರಿಸೋದು ಎಲ್ಲ ಮಾಡೋದು ನಾರ್ಮಲ್ ಆಗಿ ಎಲ್ಲ ಮಾಡ್ತಾರೆ। ವಿಶೇಷವಾಗಿರ್ತಕ್ಕಂಥ ಮಂತ್ರ ಕೊಡ್ತೀನಿ, ಈ ಮಂತ್ರವನ್ನು ಪೂಜಾ ಸಮಯದಲ್ಲಿ ಮಾಡಿ, ಬೆಳಿಗ್ಗೆ ಮಾಡಿ ಸಾಯಂಕಾಲನೂ ಮಾಡಬೇಕು, 2 ಸಾರಿ ಟೈಮ್ ಮಾಡಿದ್ರೆ ಉತ್ತಮವಾಗಿರುತ್ತೆ। ಒಂದೇ ಟೈಮ್ ಇದೆ ನನಗೆ, ಒಂದೇ ಟೈಮ್ ಆಗೋದು ಅಂತಂದರೆ ಪೂಜಾ ಟೈಮಲ್ಲಿ ಮಾಡ್ಬೋದು, ದಿನವಿಡೀ ಉತ್ತಮವಾಗಿರ್ತಕ್ಕಂಥದ್ದು, ಯಾರು ಬೇಕಾದ್ರೂ ಮಾಡ್ಬೋದು। ಹಣಕಾಸು ಅಭಿವೃದ್ಧಿ ಆಗಕ್ಕೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮಿಯ ಒಂದು ಬೀಜ ಮಂತ್ರವಾಗಿದೆ, ಸ್ಕ್ರೀನ್ ಮೇಲೆ ನೋಡೋಣ ಬನ್ನಿ। ವರಮಹಾಲಕ್ಷ್ಮಿ ಹಬ್ಬದ ಮಂತ್ರ ಓಂ ಹ್ರೀಂ, ಹ್ರೀಂ ಅನ್ನೋದು ಒಂದು ಬೀಜ ಮಂತ್ರ, ಹರಿಯ ಬೀಜ ಮಂತ್ರ ಹ್ರೀಂ। ಶ್ರೀ ಲಕ್ಷ್ಮೀಭ್ಯೋ ನಮಃ, ಲಕ್ಷ್ಮೀಭ್ಯೋ ನಮಃ, ಈ ಮಂತ್ರನ 540 ಇಸ್ ವಿಶೇಷ ಟೈಮ್। ಆರ್ಥಿಕ ಪರಿಸ್ಥಿತಿಯಿಂದ ನಮಗೆ ಕರ್ಮಗಳಲ್ಲಿ ಏನಾಗುತ್ತೆ ಇಷ್ಟೇ ಬರುತ್ತೆ ಅಂತ ಇರುತ್ತೆ। ಯಾವಾಗ ನಾವು ಮಂತ್ರಗಳು ಹೇಳ್ತೀವಿ ಸ್ವಲ್ಪ ಮಟ್ಟಿಗೆ ನಮಗೆ ಎಕ್ಸ್ಟ್ರಾ ಗುಡ್ ಎನರ್ಜಿ ರಿಲೀಸ್ ಆಗುತ್ತೆ। ತುಂಬ ಜನ ಇದನ್ನ ಫಸ್ಟ್ ಇನ್ನೊಂದ್ಸತಿ ಬರ್ಕೊಂಬಿಡಿ, ನೀಟಾಗಿ ಸ್ಕ್ರೀನಲ್ಲಿ ಬಂದಿದೆ, ಓಂ ಹ್ರೀಂ, ಹ್ರೀಂ ಅಂದ್ರೆ ಆ ಬರೆಯಂಗಿಲ್ಲ, ಹಾಲಿನ ಆ, ಹಾವಿನ ಆ, ಹ್ರೀಂ ಶ್ರೀ ಲಕ್ಷ್ಮೀಭ್ಯೋ ನಮಃ 540 ವರಮಹಾಲಕ್ಷ್ಮಿ ಹಬ್ಬದ ಮಂತ್ರ, ವಿಶೇಷವಾಗಿರ್ತಕ್ಕಂಥ ಮಂತ್ರ, ಸುಲಭವಾಗಿದೆ 540 ಹೇಳಬೇಕು। ಓಕೆ, ಇದರಲ್ಲಿ ಒಂದು ವಿಚಾರ ಹೇಳಕ್ ಇಷ್ಟಪಡ್ತೀನಿ, ತುಂಬಾ ಜನ ಈಗ ನಾವು ನಮ್ಮ ಶಾಸ್ತ್ರದಲ್ಲಿ ಮಂತ್ರ ಏನಾದ್ರು ಕೊಟ್ರೆ ಏನು ಮಂತ್ರ ಹೇಳಿದ ತಕ್ಷಣ ಕೋಟ್ಯಾಧಿಪತಿ ಆಗ್ತೀವ ಲಕ್ಷಾಧಿಪತಿ ಆಗ್ತೀವ, ಇದು ಸರ್ವೇ ಸಾಮಾನ್ಯ। ನಾನು ಹೇಳ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ಫೇಟ್ ಎಲ್ಲ ಫಿಕ್ಸ್ ಆಗಿರುತ್ತೆ, ನಮ್ಮ ಹಣೆ ಬರ ಇಂಥವ್ರು ಇಷ್ಟೇ ಬರಬೇಕು ಅಂತ ಫಿಕ್ಸ್ ಆಗಿರುತ್ತೆ। ಮನುಷ್ಯನಿಗೆ ಆಸೆ ಜಾಸ್ತಿ, ಇನ್ನೂ 1 ರೂಪಾಯಿ ಜಾಸ್ತಿ ಬಂದರೆ ಖಂಡಿತ ಅವನು ಇಷ್ಟಪಡ್ತಾನೆ, 10 ಕೋಟಿ ಕೊಡ್ತೀನಿ ಅಂತಂದ್ರೂ ಇಷ್ಟನೇ, ಅದ್ರ ಮೇಲೆ 500 ರೂಪಾಯಿ ಇಟ್ಕೊಡ್ತೀನಿ ಅಂದ್ರೂ ಅದು ಕೊಡಿ ಅಂತಾನೆ, 10 ಕೋಟಿ ಬಂದಿದೆಯಲ್ಲ 500 ರೂಪಾಯಿ ಬಿಡೋಣ ಅನ್ನೋದಿಲ್ಲ, 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀವಿ ಇಸ್ಕೊಳ್ತೀರಾ ಅಂದ್ರೆ ಖಂಡಿತ 500 ರೂಪಾಯಿ ಬರಲಿ, ಹೋಗಿ ಬರೋದು, ಇವಾಗ ಬರ್ತಾನೆ ನಾನು ಆಟೋದಲ್ಲಿ ಬಂದಿದ್ದೀನಿ, 10 ಕೋಟಿ ಕೊಟ್ರಿ, ಈಗ ಹೋಗ್ದಲ್ಲಿ ನಾನು ಕ್ಯಾಬಲ್ಲಿ ಹೋಗ್ತೀನಿ 500 ರೂಪಾಯಿಲಿ ಅಂತ ಹೇಳ್ತಾನೆ। ಏನೇ ಎಕ್ಸ್ಟ್ರಾ ಆದರೂ ಕೂಡ ಮನುಷ್ಯನಿಗೆ ಸಹಾಯ ಆಗುತ್ತೆ। ಕೆಲವು ಬೀಜ ಮಂತ್ರಗಳು ಕರ್ಮಕ್ಕೆ ಒಂದು ಋಣಾತ್ಮಕ ಶಕ್ತಿಯಾಗಿ ನಮಗೆ ಬೇಕಾಗಿರತಕ್ಕಂಥ ಆರ್ಥಿಕ ಪರಿಸ್ಥಿತಿ ಇರ್ಬೋದು, ಬರಬೇಕಾಗಿರ್ತಕ್ಕಂಥ ಅನೇಕ ದುಡ್ಡಲ್ಲಿರ್ಬೋದು, ಎನರ್ಜಿ ಫ್ಲೋ ಅಂತ ಹೇಳ್ತೀವಿ, ಎಲ್ಲ ಎನರ್ಜಿ ಫ್ಲೋನೇ,
ನೆಗೆಟಿವ್ ಎನರ್ಜಿ ಪಾಸಿಟಿವ್ ಎನರ್ಜಿ. ಕೆಲವರು ಎಷ್ಟೇ ದುಡಿದ್ರು ಕೂಡ ಅವ್ರಿಗೆ ಸ್ವಲ್ಪ ಕಷ್ಟ, ಒಂದು 25,000 ರೀಚ್ ಮಾಡೋದು ಕಷ್ಟ, ಅವ್ರು 15ರಲ್ಲೇ ಇರ್ತಾರೆ. 15-20ರ ಮೇಲೆ ಆಗದೇ ಇಲ್ಲ ಸರ್, ನಾನು ಓದಿರೋದು ಇಷ್ಟೇ, ನನಗಾಗಿರೋದು ಇಷ್ಟೇ ಅಂತ. ಈ ಮಂತ್ರಗಳಿಂದ ಏನಾಗುತ್ತೆ, ಸ್ವಲ್ಪ ಮಟ್ಟಿಗೆ ಇರೋದ್ರಲ್ಲೇ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ. 20 ಬರ್ತಾ ಇರೋನಿಗೆ ಒಂದು 22, 23, 24 ಯಾವುದೋ ಒಂದು ಸಂದರ್ಭದಲ್ಲಿ ಸ್ವಲ್ಪ ಹೆಚ್ಚೆಚ್ಚಿಗೆ ಕೊಡ್ತಾನೆ ಭಗವಂತ. ವಿತಂಡವಾದಗಳು ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ಮಂತ್ರ ಹೇಳಿದ ತಕ್ಷಣ ದುಡ್ಡು ಉದುರೋದು ಅವೆಲ್ಲ ಅಲ್ಲ. ಹಾಗಿದ್ರೆ ಮಂತ್ರ ಹೇಳಿದ್ರೆ ದುಡ್ಡು ಬರುತ್ತಾ ಅಂತಂದ್ರೆ ಏನ್ ಮಾಡಿದ್ರೆ ದುಡ್ಡು ಬರುತ್ತೆ ಅಂತ ಒಂದು ಪ್ರಶ್ನೆ ಕೇಳಿದ್ರೆ ಅವ್ರೇನ್ ಹೇಳ್ತಾರೆ, ಕಷ್ಟಪಟ್ಟರೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ. ಇವತ್ತಿನ ದಿವಸ ವ್ಯವಸಾಯದಲ್ಲಿ ಕಾರ್ಮಿಕರು ಗಾರ್ಮೆಂಟ್ಸ್ ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಹೋದ್ರೆ ಸಾಯಂಕಾಲ 7 ಗಂಟೆ 6 ಗಂಟೆವರೆಗೂ ಅಲ್ಲೇ ಇದ್ದು ಕೆಲಸ ಮಾಡ್ಬರ್ತಾರಲ್ಲ, ಅವ್ರು ದುಡಿತಾ ಇಲ್ವೇನೇನು? ಕೆಲವು ಆರಾಮಾಗಿ ತಂದೆ ತಾಯಿ ಬೇಕಾದಷ್ಟು ಕೋಟಿಗಟ್ಟಲೆ ಮಾಡಿಟ್ಬಿಟ್ಟಿರ್ತಾರೆ, ಅವನೇನು ಕೆಲಸ ಮಾಡಲ್ಲ. ಮಕ್ಕಳ ಮಮತೆಯ ಮೇಲೆ ಅವನಿಗೆ ಆ ಬಿಸ್ನೆಸ್ ಈ ಬಿಸ್ನೆಸ್ ಹಾಕ್ಕೊಡ್ತಾರೆ, 10 ಲಕ್ಷ 15 ಲಕ್ಷ 20 ಲಕ್ಷ ಅಂತ, ಅದನ್ನು ಲಾಸ್ ಮಾಡ್ತಾನೆ. ಹೋಗ್ಲಿ ಬಿಡು, ನಾವು ಮಾಡಿರ್ತಾನೆ ದುಡ್ಡು, ನಮ್ಮ ಕೋಟಿಗಟ್ಟಲೆ ಇದೆ, ಅವನೇನೋ ಮಾಡಲಿ ಅಂತ ಹೇಳಿ ಒಂದು ಕಾರ್ ಶೋರೂಮೋ, ಒಂದು ಕಾರ್ ವಾಷಿಂಗೋ, ಅಥವಾ ಒಂದು ಸಣ್ಣ ಹೋಟ್ಲೋ, ಒಂದು ಕ್ಯಾಫೆಟೇರಿಯನೋ ನೋಡಿರ್ತಿರಲ್ಲ. ದುಡ್ಡಿರ್ತಕ್ಕಂಥ ಮಕ್ಕಳು ಬರೀ ಇಂಥವೇ, ಈಟರಿ ಮಾಡ್ಬಿಡ್ತೀನಿ, ಅದು ಮಾಡ್ತೀನಿ ಅಂತ ಹೋಗ್ತಕ್ಕಂಥದ್ದು ಮಾಡ್ತಾರೆ, ಕೈ ಸುಟ್ಕೋತಾರೆ, ಹೋಯ್ತು. ಹಾಗಿದ್ರೆ ಅಲ್ಲಿ ಕಷ್ಟಪಡ್ತಾ ಇರ್ತಕ್ಕಂಥ ಗಾರ್ಮೆಂಟ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಅಥವಾ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ, ಅಥವಾ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಕಷ್ಟಪಡ್ತಾ ಇಲ್ವೇನೋ? ಕ್ವಶನ್ ನಿಮಗೇನೆ. ಕಷ್ಟಪಟ್ಟರೆ ನಾವು ಚೆನ್ನಾಗಿ ದುಡಿಬಹುದು. ಬುದ್ಧಿನೂ ಇಲ್ವಾ? ಖಂಡಿತ ಬುದ್ಧಿನೂ ಇದೆ ಅವ್ರಿಗೆ, ಬುದ್ಧಿ ಇಲ್ಲ ಅಂತ ಏನಿಲ್ಲ. ಇವೆಲ್ಲವೂ ನೋಡಬೇಕಾದ್ರೆ ಒಂದು ನೀವು ಅರ್ಥ ಮಾಡ್ಕೋಬೇಕು, ಹೌದು ಎಲ್ಲೋ ಒಂದು ಕಡೆ ಲಿಮಿಟೇಷನ್ಸ್ ಅಂತ ಇದೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್, ಇಟ್ ಈಸ್ ನೋನ್ ಆಸ್ ಲಿಮಿಟೇಷನ್ಸ್. ಇದ್ರ ಮೇಲೆ ನಾವು ಮಾಡೋಕ್ಕಾಗಲ್ಲ, ಏನು ಪ್ರಯತ್ನ ಪಟ್ಟರು ಇದ್ರ ಮೀರಿ ನಾವು ಸಂಪಾದನೆ ಮಾಡೋದು ಬಹಳ ಕಷ್ಟ. ನೀವೊಂದು ಬ್ಯಾಂಕ್ ಎಂಪ್ಲಾಯಿ ಅಕೌಂಟೆಂಟ್ ಅಂದರೆ ಇಷ್ಟೇ ಅದು, ಅಷ್ಟೇ. ಈ ಮಂತ್ರಗಳಿಂದ ಏನಾಗುತ್ತೆ, ಸ್ವಲ್ಪ ಈ ಪ್ರಮೋಷನ್ ಬರೋ ಟೈಮಲ್ಲಿ ಅಥವಾ ಸ್ಯಾಲ್ರಿ ಇನ್ಕ್ರಿಮೆಂಟ್ ಟೈಮಲ್ಲಿ ನಿಮಗೆ ಒಂದು ಸ್ಪೆಷಲ್ ಕನ್ಸಿಡರೇಷನ್ ಇಂದ ಸ್ವಲ್ಪ ಹೆಚ್ಚಾಗುತ್ತೆ. ಯಾಕೆಂದರೆ ಕರ್ಮದ ಪ್ರಕಾರ ನಿಮ್ಗೆ ಅಷ್ಟೇ ಇರೋದು, ಮಂತ್ರದ ಪ್ರಕಾರ ಏನು ಮಾಡಿದ್ದೀರಾ ನೀವು, ಸ್ವಲ್ಪ ಇರತಕ್ಕಂಥ ಎನರ್ಜೀಸ್, ನೆಗೆಟಿವ್ ಎನರ್ಜೀಸ್ನ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಪಾಸಿಟಿವ್ ಎನರ್ಜೀಸ್ ಬರೋಕ್ಕೆ ಸ್ವಲ್ಪ ವೈಡನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಲೈಫ್ನ. ಆ ಕಾರಣದಿಂದಲೇ ಮಂತ್ರ ಹೇಳಬೇಕು. ಇದನ್ನು ಪೋಷಕರು ದಯವಿಟ್ಟು ಮಕ್ಕಳಿಗೆ ಹೇಳಿ. ಮಂತ್ರಕ್ಕೇನು ಮಾವಿನಕಾಯಿ ಉದುರುತ್ತಾ, ಮಂತ್ರ ಹೇಳಿದ ತಕ್ಷಣ ಮದುವೆ ಆಗುತ್ತಾ? ದೇರ್ ಆರ್ ಎನರ್ಜಿ ಫೀಲ್ಡ್ಸ್, ಸೌಂಡ್ ಎನರ್ಜಿ ಅಂತ ಇರುತ್ತೆ. ನೀವೊಂದು ಮೊಬೈಲ್ ಹತ್ರ ಹೋಗ್ಬೇಕು ಅಂದ್ರೆ ಅದು ಸೌಂಡ್ ಮಾಡಿದ್ರೆ ಅದ್ರ ಹತ್ರ ಹೋಗೋದು, ಅದು ಕಿವಿ ಕೇಳಿಸುತ್ತೆ, ಓಕೆ ಐ ಹ್ಯಾವ್ ಟು ಗೋ ನೌ. ಅದೇ ಥರ ಕಾಸ್ಮಿಕ್ ಅಲ್ಲಿ ನಮ್ಮ ಕೆಲಸ ಕಾರ್ಯ ಆಗಬೇಕು ಅಂದರೆ ಸೌಂಡ್ ಎನರ್ಜಿ ನಮಗೆ ಸಹಾಯ ಮಾಡುತ್ತೆ. ನಮ್ಮ ಋಷಿಮುನಿಗಳು ಈ ಸೌಂಡ್ ಎನರ್ಜಿ ಯಾವುದು ಅಂತ ಕಂಡುಹಿಡಿದು ಕೆಲವು ಅನೇಕ ಮಂತ್ರಗಳನ್ನು ಕೊಟ್ಟಿದ್ದಾರೆ. ಅನೇಕರು ತಾತ್ಸಾರ ಮಾಡ್ತಾರೆ ಮಂತ್ರದಲ್ಲಿ ಏನಾಗುತ್ತೆ, ಅದೇನಾಗುತ್ತೆ, ರಾಮಾಯಣ ಅದು, ಮಹಾಭಾರತ ಇದು, ಅದರಲ್ಲಿ ಹಿಂಗಿದೆ, ಅದರಲ್ಲಿ ಹಂಗಿದೆ, ಏನೇನೋ ವ್ಯಂಗ್ಯಗಳ ವೀಡಿಯೋಗಳನ್ನ ನೋಡ್ತಾ ಇರ್ತೀನಿ. ಭಾಳ ನೋವಾಗುತ್ತೆ, ಹಾಗೆ ಹೀಗೆ ಹೀಗೆ ಹಾಗೆ ಅಂತ ಹೇಳ್ತಾರೆ. ನಮ್ಮ ಎನರ್ಜಿಸ್ಗೋಸ್ಕರನೇ ಮಂತ್ರ ಇರತಕ್ಕಂಥದ್ದು. ಇದನ್ನು ಸಾಕಷ್ಟು ಟೆಸ್ಟ್ ಮಾಡಿದ್ದಾರೆ ಅಂತಲೂ ನಾನು ಹೇಳಿದ್ದೀನಿ. ಒಂದು ಲ್ಯಾಬೊರೇಟರಿಲೂ ಟೆಸ್ಟ್ ಮಾಡಿದ್ದಾರೆ. ಗಿಡಗಳಿಗೆ ನಾವು ಬೈತಾ ಇದ್ರೆ ಅದು ಚೆನ್ನಾಗಿ ಬೆಳೆಯಲ್ಲ, ಗಿಡಗಳಿಗೆ ಹೊಗಳ್ತಾ ಇದ್ರೆ ಅದು ಬೆಳೆಯುತ್ತೆ. ಇದಕ್ಕೇನಂತಾರೆ ಅವರೆಲ್ಲ, ಈ ಎಕ್ಸ್ಪೆರಿಮೆಂಟ್ ಮಾಡಿದವ್ರಿಗೆಲ್ಲ ಏನಂತಾರೆ, ಒಂದು ಕ್ಲಾಸ್ ರೂಮಲ್ಲೇ ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ. ಒಂದು ಕ್ಲಾಸಲ್ಲಿ ಪೂರ್ತಿ ಒಳ್ಳೊಳ್ಳೆ ವಿಚಾರ, ನೀನು ತುಂಬ ಚೆನ್ನಾಗಿದೆಯಾ, ಸುಂದರವಾಗಿದೆಯಾ, ಬ್ಯೂಟಿಫುಲ್ ಆಗಿದೆಯಾ, ನೀನು ತುಂಬ ಚೆನ್ನಾಗಿ ಬೆಳೀತೀಯಾ, ನೀನು ದಷ್ಟಪುಷ್ಟಿಯಾಗಿದೆಯಾ ಅಂತ ಎಲ್ಲರೂ ಹೇಳ್ತಾ ಇದ್ರಂತೆ ಆ ಇದು ಗಿಡಕ್ಕೆ. ಇನ್ನೊಂದು ರೂಮಲ್ಲಿ ನೀನು ಸರಿ ಇಲ್ಲ ಹಂಗೆ ಹಿಂಗೆ ಅಂತ. ಎರಡನ್ನೂ ಒಂದು ತಿಂಗಳಾದ್ಮೇಲೆ ತಂದು ಪಕ್ಕದಲ್ಲಿ ಇಟ್ಟರಂತೆ. ಮೂರನೇ ವ್ಯಕ್ತಿನ ಕರೆಸ್ಬಿಟ್ಟು ಇವೆರಡರಲ್ಲಿ ಯಾವ್ದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥ ಆಯಿತು ಯಾವ್ದು ಬಯಸ್ಕೊಂಡಿದೆ ಯಾವ್ದು ಬಯಸ್ಕೊಂಡಿಲ್ಲ ಅಂತ. ಈ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಿದ್ದಾರೆ ಕಾಸ್ಮಿಕ್ಕಲ್ಲಿ. ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ತೋರಿಸಿದಾಗ ಅನ್ವಯ ಆಗುತ್ತೆ ಹೊರತು ಸುಮ್ಮನೆ ನಾವೇನೋ ಹೇಳಬೇಕು ಅಂತ ಹೇಳೋದಲ್ಲ. ಅನುಭವಕ್ಕೆ ನೀವು ತಗೊಳ್ಳಿ. ಯಾರ್ಯಾರು ವಿತಂಡವಾದಗಳಿದ್ದಾರೆ, ನಂಬೋದಿಲ್ಲ ನಾವು ಹಾಗೆ ಹೀಗೆ, ಜ್ಯೋತಿಷ್ಯ ಆದ ತಕ್ಷಣ ನಾವು ಆಯುಷ್ನ ಜಾಸ್ತಿ ಮಾಡ್ಕೋಬೋದಾ, ಅಥವಾ ಸಾವನ್ನ ಗೆಲ್ಲಬಹುದಾ, ಸಾವನ್ನ ನಿಲ್ಲಿಸ್ಬೋದಾ,
ಇವೆಲ್ಲ ಹುಚ್ಚುತನದ ಪ್ರಶ್ನೆ. ಎಲ್ಲೋ ಒಂದು ಕಡೆ ನಿಮ್ಮ ಪರಿಸ್ಥಿತಿ ಮತ್ತೆ ಮನಸ್ಥಿತಿ ಚೆನ್ನಾಗಿರಬೇಕು ಅದಕ್ಕೆ ಕೇಳ್ತಾ ಇದ್ದೀರಾ. ಯಾವಾಗ ಪರಿಸ್ಥಿತಿ ಮನಸ್ಥಿತಿ ಕೆಡುತ್ತೆ ಆವಾಗ ಭಗವಂತನಿಗೆ ಆ ಕಡೆ ಈ ಕಡೆ ಕೈಕಾಲು ಓಡೋದಿಲ್ಲ. ಯಾರು ಮಾತಾಡ್ತಾರೆ ಒಂದೇ ಒಂದು ನಾನು ನೋಡಿದ್ದೀನಿ, ಸಾಕಷ್ಟು ಜನ ಈ ಕಮೆಂಟ್ಸ್ ಮಾಡೋರು, ಈ ನೆಗೆಟಿವ್ ಕಮೆಂಟ್ಸ್ ಹಾಕೋರು, ಅಥವಾ ಬೇರೆ ಬೇರೆ ಕಡೆ ಇವರಿಗೆ ಅವ್ರಿಗೆ ಬೈಯೋದು ಇವ್ರಿಗೆ ಬೈಯೋದು, ಸದ್ಯದ ಪರಿಸ್ಥಿತಿಲಿ ಅವರ ಒಂದು ಮನಸ್ಥಿತಿ ಮತ್ತೆ ಪರಿಸ್ಥಿತಿ ಅನುಕೂಲಕರವಾಗಿ ನಡೀತಾ ಇರುತ್ತೆ. ಯಾವಾಗ ಒಂದು ಆರೋಗ್ಯದಲ್ಲೋ ಯಾರೋ ಒಬ್ರು ಮೋಸ ಮಾಡಿ ದುಡ್ಡು ಕಳ್ಕೊಳ್ಳೋದೋ ಅಥವಾ ಕೆಲಸ ಕಳ್ಕೊಂಡು ಇನ್ನೊಂದು ಕೆಲಸ ಹುಡುಕಿ ಕಷ್ಟಪಡ್ತಾ ಇರೋದೋ, ಕಷ್ಟ ಅಂತ ಬಂದಾಗ ಅವಾಗ ವಿತಂಡವಾದಗಳಾಗಲ್ಲ. ಅಯ್ಯೋ ನಾನು ಏನ್ ಮಾಡ್ಲಿ ಈ ಕಷ್ಟನ ಪರಿಹರಿಸಕ್ಕೆ, ಏನ್ ಮಾಡಿ ಪ್ರಯತ್ನ ಪಡ್ತಾ ಇದ್ದೀನಿ ಸಿಗ್ತಾ ಇಲ್ಲ. ಎಷ್ಟೋ ಜನ ಕೆಲಸ ಕಳ್ಕೊಂಡ್ಬಿಡ್ತಾರೆ, ಕೆಲಸ ಇದ್ದಾಗ ಐ ಡೋಂಟ್ ಬಿಲೀವ್ ಎನಿಥಿಂಗ್ ಅಂತಾರೆ, ಕೆಲಸ ಕಳ್ಕೊಂಡಾಗ ಅವ್ರ ಅಮ್ಮನ ಕೇಳ್ತಾರೆ ಯಾಕೋ ಸಿಗ್ತಾನೆ ಇಲ್ಲ, 3 ಅಪ್ಲೈ ಮಾಡಿದೆ 4 ಅಪ್ಲೈ ಮಾಡಿದೆ ಏನಕ್ಕೆ ಅಂತ. ಅವ್ರ ತಾಯಿ ಒಂದು ನಿಮಿಷ ತಡಿ ನಾನೊಬ್ಬರು ಅಸ್ಟ್ರಾಲಜರ್ ಕೇಳ್ತೀನಿ ನೋಡೋಣ ಅಂದಾಗ ಅವ್ರು ಏನು ಹೇಳ್ತಾರೆ ಗೊತ್ತಾ, ಕೇಳು 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 ನೋಡೋಣ, ಯಾಕೋ 3 ಇಂಟರ್ವ್ಯೂ ಮಾಡಿದೆ, ನಾನು 10 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಅದರಲ್ಲಿ ರಾಜನ್ ಥರ ಇದ್ದೆ, ಅಲ್ಲಿ ಕಿತಾಕ್ಬಿಟ್ರು, ದಿಮಾಕ್ ಮಾಡಿದೆ ಕಿತಾಕ್ಬಿಟ್ರು, ತರಲೆ ಮಾಡಿದೆ ಎಲ್ಲ ಕಡೆ ತರಲೆ ಮಾಡಿದಾಗ ಅಲ್ಲೂ ಮಾಡಿದೆ ಕಿತಾಕ್ಬಿಟ್ರು, ಎಲ್ಲ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ ಒಂದೂ ಹೋಗ್ತೀನಿ ಇಂಟರ್ವ್ಯೂ ಫೈನಲ್ವರೆಗೂ ಆಗತ್ತಾಗಲ್ಲ. ಆವಾಗ ಜಾತಕಕ್ಕೆ ಬರ್ತಾರೆ, ಟೈಮ್ ಸರಿಯಾಗಿರಲಿಲ್ಲ ಅವಾಗ ಕಿತೋಗಿತ್ತು, ಇವಾಗ ನೋಡಿದ್ರೆ ಇನ್ನೊಂದು 3 ತಿಂಗಳು 4 ತಿಂಗಳು ವೇಟ್ ಮಾಡಬೇಕು. ಅವಾಗ ಡೌನ್ ಆಗ್ತಾನೆ ಮನುಷ್ಯ, ಯಾವಾಗ ಏಟು ಬೀಳುತ್ತೋ ಅವಾಗ ಡೌನ್ ಆಗ್ತಾನೆ, ಅಲ್ಲಿವರೆಗೂ ವಿತಂಡ. ಸೊ ಯಾರಿಗೆ ಮನಸ್ಥಿತಿ ಪರಿಸ್ಥಿತಿ ಚೆನ್ನಾಗಿದ್ದಾಗ ಕೆಲವು ವಿಚಾರಗಳನ್ನು ಅವ್ರಿಗೆ ಹೇಳಕ್ಕೆ ಹೋಗಬಾರ್ದು, ಅವ್ರಿಗೆ ಅರಿವಾಗಲ್ಲ. ಯಾವಾಗ ಒಂದಲ್ಲ ಒಂದು ಡೌನ್ ಆಗೇ ಆಗ್ತಾನೆ, ಭಗವಂತ ಪ್ರತಿಯೊಬ್ಬ ಮನುಷ್ಯನೂ ಎಲ್ಲರೂ ಒಂದು ಕೆಳಗಿಳಿಸೋ ಕಾರ್ಯಕ್ರಮ ಇದ್ದೇ ಇರುತ್ತೆ, ಮೇಲೇರಿಸೋ ಕಾರ್ಯಕ್ರಮ ಇದ್ದೇ ಇರುತ್ತೆ. ಅರ್ಥ ಆಯ್ತಲ್ಲ, ಕೆಳಗೇರಿಸಿದಾಗ ಕುಗ್ಗಬಾರ್ದು, ಮೇಲೇರಿಸಿದಾಗ ಹಿಗ್ಗಬಾರ್ದು, ಅದನ್ನೇ ಸಮಾನವಾಗಿರಬೇಕು. ಮಂತ್ರಗಳು ನಮಗೆ ಸಹಾಯ ಮಾಡುತ್ತೆ. ದಯವಿಟ್ಟು ಮಕ್ಕಳಿಗೆ ಹೇಳಿ ನಮ್ಮ ಸನಾತನ ಧರ್ಮದ ಮಂತ್ರಗಳನ್ನ ಉಳಿಸಿ ಅವ್ರಿಗೆ ಹೇಳಿ ಹಿಂಗೆ ಹಿಂಗಾಗುತ್ತೆ ಅಂತ. ಆಚಾರ ವಿಚಾರ ಅಂತೂ ಇಲ್ಲ, ಅಟ್ಲೀಸ್ಟ್ ಮಂತ್ರದಿಂದ ಅವ್ರಿಗೆ ಏನಾದ್ರು ಒಂದು ಸ್ವಲ್ಪ ಅದನ್ನು ಹೇಳಿದೆ, ನೌ ಐ ಆಮ್ ಫೀಲಿಂಗ್ ಬೆಟರ್ ಅಂತಂದರೆ ದೇ ವಿಲ್ ಸ್ಟಾರ್ಟ್ ಬಿಲೀವಿಂಗ್. ಖಂಡಿತ ಹೇಳಿ, ಒಳ್ಳೇದಾಗುತ್ತೆ. ಒಂದು ಬ್ರೇಕ್ ಆದ್ಮೇಲೆ ಬರೋಣ. ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುತ್ತಿರುವ ಚಕ್ರ ಹೀಲಿಂಗ್ ಕ್ಲಾಸಸ್, ನಮ್ಮ ದೇಹದಲ್ಲಿನ ಸಪ್ತ ಚಕ್ರಗಳ ಸಮತೋಲನವು ವ್ಯಕ್ತಿಯನ್ನು ಸಂತೋಷದಾಯಕ ಮತ್ತು ಆರೋಗ್ಯಕರ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ. ಈ 3 ದಿನಗಳ ತರಗತಿಯಲ್ಲಿ ಸಪ್ತ ಚಕ್ರಗಳ ಸಮತೋಲನೆ, ಏಕಾಗ್ರತೆಯನ್ನು ವೃದ್ಧಿಸುವ ಕ್ರಮ, ಸಂಪತ್ತಿನ ಆಕರ್ಷಣೆ ಹಾಗೂ ಆರೋಗ್ಯಕರ ಅಭ್ಯಾಸಗಳನ್ನು ಹೇಳಿಕೊಡಲಾಗುತ್ತದೆ. ಇದರಲ್ಲಿ ಸಪ್ತ ಚಕ್ರಗಳ ಕ್ರಿಸ್ಟಲ್ಸ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಆರೋಗ್ಯ ವೃದ್ಧಿಸಲು ರೇಖಿ ಹೀಲಿಂಗ್, ಸಪ್ತ ಚಕ್ರಗಳಿಗೆ ಅನುಗುಣವಾಗಿ ಎಸೆನ್ಷಿಯಲ್ ಆಯಿಲ್ ಹಾಗೂ ಅದನ್ನು ಉಪಯೋಗಿಸುವ ಕ್ರಮ, ಸಪ್ತ ಚಕ್ರಗಳಿಗೆ ಬೀಜ ಮಂತ್ರಗಳು ಇತ್ಯಾದಿಗಳನ್ನು ತರಗತಿಯಲ್ಲಿ ಚರ್ಚಿಸಲಾಗುತ್ತದೆ. ಆರೋಗ್ಯಮಯ ಜೀವನಕ್ಕಾಗಿ ಇಂದೇ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಮ್ಮ ನಕ್ಷತ್ರ ನಾಡಿ ತಂಡವನ್ನು ಸಂಪರ್ಕಿಸಿ. ಧನ್ಯವಾದಗಳು. ಚಂದ್ರಶೇಖರ್ ಅಂತ, 83 ಬ್ಯಾಚ್ ಬೇಸಿಕ್ ನಕ್ಷತ್ರ ನಾಡಿ ಕಲ್ತಿದ್ದೀನಿ. ಕಲ್ತು 2 ವರ್ಷ ಆಗಿದೆ, 1.5 ಇಯರ್ ಆಯಿತು. 21 ಮಾರ್ಚಲ್ಲಿ ಕಲ್ತದ್ದು. ಈ ನಕ್ಷತ್ರ ನಾಡಿ ಕಲ್ತ ಮೇಲೆ ನನಗೆ ತುಂಬ ಧೈರ್ಯ ಬಂದಿದೆ, ಮತ್ತು ಪ್ರಪಂಚ ಏನು, ಬ್ರಹ್ಮಾಂಡದಲ್ಲಿ ಏನಿದೆ, ನಾವು ನಮ್ಮದು ಮೈನಸ್ ಪಾಯಿಂಟ್ ಎಷ್ಟೇ ಇದ್ದರೂ ನಾವು ಬದುಕ್ಬೋದು ಅಂತ ತೋರಿಸ್ಕೊಟ್ಟಿದೆ. ಆದರೂ ನಮ್ಮ ದಿನೇಶ್ ಗುರುಜಿ ಇದ್ದಾರಲ್ಲ, ಇವ್ರ ಥರ ಗುರುಜಿನ ನಾನು ಇದುವರೆಗೂ ನನ್ನ 42 ವರ್ಷ ಸರ್ವಿಸಲ್ಲಿ ಯಾರನ್ನೂ ನೋಡೇ ಇಲ್ಲ. ತುಂಬ ಜನ ಗುರುಜಿಗಳ ಹತ್ರ ಹೋಗಿದ್ದೀವಿ, ಕಲ್ತಿದ್ದೀವಿ, ದುಡ್ಡು ವೇಸ್ಟ್ ಆಗಿದೆ. ಪಾಪ ಅವ್ರಿಗೆ ಗೊತ್ತಿರೋದು ಅವ್ರು ಹೇಳ್ಕೊಟ್ಟಿದ್ದಾರೆ. ತುಂಬ ಕಾಸ್ಟ್ ಇದೆ, ಬರೀ ನ್ಯೂಮರಾಲಜಿಗೆ 23,000 24,000 ತಗೊಳ್ತಿದ್ದಾರೆ ಹೊರಗಡೆಗೆ. ಅಂಥದ್ರಲ್ಲಿ ಗುರುಜಿ ಭೃಗುನಂದ ನಾಡಿ, ನಕ್ಷತ್ರ ನಾಡಿ, ಇಯರ್ ಕ್ಲಾಸು, ನ್ಯೂಮರಾಲಜಿ ಇದೆಲ್ಲ ಕಲ್ಸ್ಕೊಳ್ತಿದ್ದಾರೆ ಕಡಿಮೆ ಫೀಸಲ್ಲಿ. ಆ ಫೀಸ್ ಏನೂ ಅಲ್ಲ, ಬರೀ ಎಲ್ ಕೆ ಜಿ ಮಗುನ ಓದಿಸ್ಬೇಕು ಅಂದ್ರು 50,000 ರೂಪಾಯಿ ದುಡ್ಡು ಬೇಕು ಇವಾಗ. ಅಂಥದ್ರಲ್ಲಿ ಬರೀ 15,000 ರುಪೀಸ್ಗೆ ನಮಗೆ ಆ ಟೈಮಲ್ಲಿ ಕಲ್ಸ್ಕೊಟ್ಟಿದ್ದಾರೆ. ನಾನು ಚಿರುನಾಡಿಯಾಗಿರ್ತೀನಿ, ನನ್ನ ಜೀವ ಇರುತ್ತನಕನೂ ಈ ಗುರುಜಿಗೆ ನಾನು ಚಿರುನುಡಿಯಾಗಿರ್ತೀನಿ. ಓಕೆ, ವೆಲ್ಕಮ್ ಬ್ಯಾಕ್. 3 ಕ್ಲಾಸಸ್ ಬಗ್ಗೆ ಮರಿಬೇಡಿ. 27 ತಾರೀಕು ಹಸ್ತಸಾಮುದ್ರಿಕ ಇದೆ, 27 ತಾರೀಕು ಬೆಳಿಗ್ಗೆ 10-12 ಆಯ್ಕೆ ಮಾಡ್ಕೊಳ್ಳಿ, ಅಥವಾ 7-9 ಆಯ್ಕೆ ಮಾಡ್ಕೊಳ್ಳಿ. ಫೀಸ್ ಬಂದ್ಬಿಟ್ಟು 500 ರುಪೀಸ್ ಇಟ್ಟಿದ್ದೀನಿ. ಕಂಪ್ಲೀಟ್ ನಿಮ್ಮ ಹಸ್ತಸಾಮುದ್ರಿಕದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಹೆಲ್ತಿಂದ ಹಿಡಿದು
ಹಣಕಾಸು ಎಲ್ಲನೂ ಕೂಡ ನಮಗೆ ಭಗವಂತ ನಮ್ಮ ಕೈಯಲ್ಲಿ ಕೊಟ್ಟಿದಾನ ಅಂತ ಹೇಳಿ ನೋಡ್ಕೊಳ್ಳೋಕೆ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೆ ಪಿ ಡಿ ಎಫ್ ಬುಕ್ಕನ್ನು ಕೂಡ ಕೊಡ್ತೀನಿ, ಆಮೇಲೆ ನೀವು ಪ್ರಿಂಟ್ ತಗೊಳ್ಬೋದು ಅದನ್ನು. ಹಾಗೆ ಸೆಪ್ಟೆಂಬರ್ 2 ನಮ್ಮ ಚಕ್ರ ಹೀಲಿಂಗ್ ಕ್ಲಾಸ್ ಅಂತ 4 ಕ್ಲಾಸ್ ಇರುತ್ತೆ. ಅದರಲ್ಲಿ ವಿಶೇಷವಾಗಿ ಒಂದು ದಿವಸ ಕ್ಲೀನ್ಸಿಂಗ್, ಬಾಡಿ ಕ್ಲೀನ್ಸಿಂಗ್ ಇರುತ್ತೆ, ಒಂದು ದಿವಸ ಉಪವಾಸ ಬಾಡಿ ಕ್ಲೀನ್ಸಿಂಗ್ ಇರುತ್ತೆ, ಮೆಡಿಟೇಷನ್ ಇರುತ್ತೆ, ಸಪ್ತ ಚಕ್ರಗಳು ಯಾವುದು ಅಂತ ಅದಕ್ಕೆ ಮಂತ್ರ, ಅದಕ್ಕೆ ಬೇಕಾಗಿರ್ತಕ್ಕಂಥ ಎಸೆನ್ಷಿಯಲ್ ಆಯಿಲ್ ಅದ್ರ ಬಗ್ಗೆ ಇರುತ್ತೆ. 4 ಕ್ಲಾಸ್ಗೆ 800 ಅಷ್ಟೇ. ಹಾಗೆ 25 ಸೆಪ್ಟೆಂಬರು ನಮ್ಮ 98 ಬ್ಯಾಚ್, 97 ಮುಗಿದಿದೆ, 98 ಬ್ಯಾಚು 25 15 ತರಗತಿ ಪ್ರೆಡಿಕ್ಷನ್. ನಾವು ಏನಿಲ್ಲಿ ತೋರಿಸ್ತೀವಿ ಆ ಪ್ರೆಡಿಕ್ಷನ್ ಬರ್ತಕ್ಕಂಥದ್ದು. ಜ್ಯೋತಿಷ್ಯ ಕಲೀರಿ, ನೀವು ನಿಮ್ಮ ಕುಟುಂಬ ನೋಡ್ಕೊಳ್ಳಿ, ಹಾಗೆ ಅದರಿಂದ ಸಂಪಾದನೆ ಮಾಡಬೇಕು ಅಂದರೆ ಮಾಡಿ, ಫ್ರೆಂಡ್ಸು ಫ್ಯಾಮಿಲಿಗೆ ಹೇಳಿ, ಒಳ್ಳೇದಾಗತ್ತೆ. ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ ಗುರುಜಿ. ನಾಗರ ಪಂಚಮಿ ಹಬ್ಬ ಹಾಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ. ಗುರುಜಿ ಆರಾಮಿದ್ರಲ್ರಿ? ಯಾರ ಬಗ್ಗೆ ಕೇಳ್ಬೇಕು ಗುರುಜಿ? ನಮ್ಮ ತಮ್ಮನ ಬಗ್ಗೆ ಕೇಳ್ಬೇಕಿತ್ರಿ. ಡೇಟ್ ಆಫ್ ಬರ್ತ್ ಇದೆಯಾ ಅಥವಾ ಪ್ರಶ್ನಾಶಾಸ್ತ್ರನ? ಪ್ರಶ್ನಾಶಾಸ್ತ್ರ ಗುರುಜಿ. 1-2-41 ನಂಬರ್ ಹೇಳಿ. 85 ಗುರುಜಿ. 85 ಯಾವ್ದ್ರ ಬಗ್ಗೆ? ಶೇರ್ ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಆನ್ಲೈನ್ ಅಲ್ಲಿ ನೋಡೋಣ. ಬಿಸ್ನೆಸ್ ಅಂತ ಬರುತ್ತೆ. ಶೇರ್ಗೆ 5 ನೋಡ್ತೀವಿ ಕಸ್ಪಲ್ಲು. 5 ಏನಿರುತ್ತೆ ಅಂತ ನೋಡೋಣ. 5 ಶುಕ್ರ ರೆಟ್ರೋಗ್ರೇಡ್ ಅಂದ್ರೆ ದುಡ್ಡು ಕಚ್ಕೊಳ್ಳುತ್ತೆ. 5 ರೆಟ್ರೋಗ್ರೇಡ್ ಶುಕ್ರ ಬಂದ್ಬಿಟ್ಟಿದೆ. ಒಳಗೋಗಿ ನೋಡೋಣ, ಅದ್ರಲ್ಲಿ ಏನಾರು ತುಂಬಾ ಲಾಸ್ ಆಗುತ್ತಾ ಅಂತ. ಸ್ವಲ್ಪ ಮಟ್ಟಿಗೆ ಕಷ್ಟ ಪಡ್ತಾರೆ. 1 ಅಂತ ಬಂದ್ರೆ ಹೆಚ್ಚಿಗೆ ದುಡ್ಡಿಲ್ಲ, ಅಂದ್ರೆ ಎಷ್ಟಾಗ್ತಾರೋ ಹೆಚ್ಚು ಕಮ್ಮಿ ಅಷ್ಟೇ ಬರುತ್ತೆ. ಅತಿಯಾಗಿರ್ತಕ್ಕಂಥ ಲಾಭ ಇಲ್ಲ 1 ಅಂತ ಬಂದ್ರೆ. ಅರ್ಥ ಆಯ್ತಾ? 2 ಬಂದ್ರೆ ಲಾಭ ಜಾಸ್ತಿ ಇರುತ್ತೆ, 6 ಬಂದ್ರೆ ಲಾಭ ಜಾಸ್ತಿ ಆಗಿರುತ್ತೆ, 7 ಬಂದ್ರೆ ಲಾಭ ಇರುತ್ತೆ. ಆದ್ರೆ ಮೇಲ್ನೋಟದಲ್ಲಿ ಸ್ವಲ್ಪ ಒಂಚೂರು ಲಾಸ್ ಇರೋದ್ರಿಂದನೂ ನನ್ನ ಸಜೆಷನ್ನು 5 ಹೆಚ್ಚು ಇದಿಲ್ಲ, ಮೀಡಿಯಂ ಸಕ್ಸಸ್ ಅಂತ ಬಂದಿದೆ. ಹೆಚ್ಚು ಸಕ್ಸಸ್ ಇಲ್ಲ, ಕಮ್ಮಿ ಇರುತ್ತೆ, ಹೆಚ್ಚಿಗೆ ಲಾಸು ಆಗೋದಿಲ್ಲ ಅಂತಾನು ಫಸ್ಟ್ ಹೇಳುತ್ತೆ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥ ದಶ ನೋಡಿದಾಗ ಮಂಗಳ ದಶ 25 ಹೋಗಿರೋದ್ರಿಂದ ಮಂಗಳ ಸ್ವಲ್ಪ ಸುಮಾರಾಗಿ ದುಡ್ಡು ಕೊಡ್ತಾನೆ. 5 ಕಾಂಬಿನೇಷನ್ನು ಎಲ್ಲ ಇರ್ತಕ್ಕಂಥದ್ದು ಕೊಡ್ತಾನೆ. ಹಾಗೆ ಬುಧನ ಮಂಗಳ ಆದಮೇಲೆ ರಾಹು ಕಾಂಬಿನೇಷನ್ 3-12 ಕೊಡೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ, ಅಂದರೆ ಲಾಭ ಕಮ್ಮಿ ಆಗುತ್ತೆ 25 ಆದಮೇಲೆ, ಅಲ್ಲಿವರೆಗೂ ಮಾಡ್ಕೋಬೋದು. ಓಕೆ, ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಮಾತಾಡಿ, ಕೇಳಿಸ್ತಾ ಇದೆ. ಸೆಪ್ಟೆಂಬರ್ 6, 2001. ಯಾರ ಬಗ್ಗೆ ಕೇಳ್ಬೇಕಮ್ಮ? ಫಸ್ಟ್ ಮಾತಾಡಿ. ನಮಸ್ಕಾರ. ನಮಸ್ಕಾರ ಸರ್ ಗುರುಗಳೇ. ಮಗನ ವಿಚಾರ ಕೇಳ್ಬೇಕಿತ್ತು. ಏನ್ ವಿಚಾರ? ಅವನದು ಒಂದಪ್ಪ ಇಂಜಿನಿಯರಿಂಗ್ ಆಗಿ ಪ್ಲೇಸ್ಮೆಂಟ್ ಆಗಿತ್ತು, ಅದು ಇನ್ನು ಜಾಬ್ ಆಗಿಲ್ಲ, ಅದಕ್ಕೆ ಕೇಳುವಂತ ಮಾಡಿದೆ. ಯಾಕೆ ಅವ್ರು ಕೇಳಲ್ಲ? ಅವ್ರಿಗೆ ಇಂಟ್ರೆಸ್ಟ್ ಇಲ್ವಾ ಅಸ್ಟ್ರಾಲಜಿ? ಇಲ್ಲ ಇಲ್ಲ, ಅವರು ಒಂದಪ್ಪ ಇಲ್ಲ, ಅದಕ್ಕೆ ಔಟ್ ಆಫ್ ಸ್ಟೇಷನ್ ಇದ್ದಾರೆ. ಅವ್ರು ಬೆಂಗಳೂರಲ್ಲಿ ಇದ್ದಾರೆ, ನಾನು ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಅವ್ರು ಟ್ರೈ ಮಾಡಕ್ ಹೇಳ್ಬೇಕು, ನಿನ್ನ ಕೇಳ್ಕೊನ್ಬೇಕು. ನೀವೆಲ್ಲ ನೀವು ಪೋಷಕರೇ ಸರಿ ಇಲ್ಲ. ಫಸ್ಟ್ ಆಫ್ ಆಲ್ ಜ್ಯೋತಿಷ್ಯನ ತಳದೇ ಇರತಕ್ಕಂಥ ಮೊದಲ ವ್ಯಕ್ತಿಗಳೇ ನೀವು ಪೋಷಕರು. ನಮ್ಮ ಸಂಸ್ಕೃತಿ ಇದೆಲ್ಲ ನಿಜಪ್ಪ, ಅದು ನಂಬಬೇಕು, ಅದು ಮಾಡಬೇಕು, ಎಲ್ಲ ಫಲಗಳು ಆಗಲೇಬೇಕು ಅನ್ನೋದೇನಿಲ್ಲ, ಪ್ರಯತ್ನ ನಿಮ್ದು ಅಂತ ನೀವು ಪೋಷಕರು ಹೇಳಲ್ಲ. ಇದನ್ನ ಸುಮ್ಮನೆ ಕಾರ್ಯಕ್ರಮ ಥರ ನೋಡ್ತಾ ಇದ್ದೀರಾ, ಇದನ್ನು ನಮಗೆ ಅಳವಡಿಸ್ಕೋಬೇಕು ಅನ್ನೋ ಬುದ್ಧಿ ಸ್ವಲ್ಪ ಜನಗಳಿಗೆ ಕಮ್ಮಿ. ದಯವಿಟ್ಟು ಮಾಡಿ. ಡೇಟ್ ಆಫ್ ಬರ್ತ್ ಹೇಳಿ. ಸೆಪ್ಟೆಂಬರ್ 6, 2001. ಕ್ಲೀನ್ ನಮಗೆ ಡೇಟು, ಮಂತ್, ಇಯರ್ ಒಂದು ಫಾರ್ಮೇಟ್ ಅಲ್ಲಿ ನೀಟಾಗಿ ಹೇಳಮ್ಮ. 6/9/2001. ಸಮಯ 4:55 PM ಮೈಸೂರು. ಏನ್ ಕೆಲಸ ಯಾವಾಗ ಸಿಗುತ್ತೆ ಅಂತನಾ? ಯಾವಾಗ ಸಿಗ್ತದೆ ಅಂತ. ನಮಗೆ ಪ್ರಶ್ನಾಶಾಸ್ತ್ರ ಆದ್ರೆ ಇನ್ನೂ ಈಸಿ, ಇದಾದ್ರೆ ಓವರ್ ಆಲ್ ತೋರಿಸುತ್ತೆ ಅವನಿಗೆ ಸಂಪಾದನೆ, ಅದೆಲ್ಲ ಜನರಲ್ ಆಗಿ ಬರುತ್ತೆ. ಟ್ರೈ ಮಾಡೋಣ. ಈಗ ಇವ್ರಿಗೆ ನಡೀತಾ ಇರ್ತಕ್ಕಂಥ ದಶ ನೋಡೋಣ. ಶುಕ್ರ ದಶ ನಡೀತಾ ಇದೆ, ಶನಿ ಭುಕ್ತಿ, ಅಂತರ್ಭುಕ್ತಿ ನೋಡ್ಕೊಂಡು ಹೋಗೋಣ. ಕೇತು ಮತ್ತೆ ಈಗ ಶುಕ್ರ ನಡೀತಾ ಇದೆ, ಅಕ್ಟೋಬರ್ 5 ಶುಕ್ರನೇ. ಶುಕ್ರ ಕಾಂಬಿನೇಷನ್ ಹೇಗಿದೆ? 8 ಬಂದಿದೆ, ಅಬ್ಸ್ಟಕಲ್ಸ್ ಇದೆ. ಜಾಬ್ ಅಲ್ಲಿ ಯಾವಾಗಲೂ ನಾವು ಅಂತರ್ಭುಕ್ತಿನ ನೋಡಿದಾಗ ಅಬ್ಸ್ಟಕಲ್ಸ್ ಇದ್ದಾಗ ಸ್ವಲ್ಪ ಕೆಲಸ ಬರುತ್ತೆ, ಆಫರ್ ಲೆಟರ್ ಕೊಡಬೇಕು, ಕ್ಯಾನ್ಸಲ್ ಆಗುತ್ತಿಲ್ಲಿ, ರೆಡ್ ಇದೆ.
ಸೊ ಶುಕ್ರ ಆದ ನಂತರ 5th October ಆದ ನಂತರ ಸೂರ್ಯ ಬರ್ತಾನೆ ಅಂತರ್ಭುಕ್ತಿಲಿ, ಅವಾಗ 5-12 ಅವರು ಎಲ್ಲಿ ಸಾಫ್ಟ್ವೇರ್ ಇದಾರಾ? ಹೌದು ಸಾಫ್ಟ್ವೇರ್ ಸಿಗುತ್ತೆ, ಅಕ್ಟೋಬರ್ ಆದ ನಂತರನೇ ಸಿಗೋದು. ಯಾಕಂದ್ರೆ ಇಲ್ಲಿ 5-12 ಸಾಫ್ಟ್ವೇರ್ ಗೆ ಹೆಲ್ಪ್ ಮಾಡುತ್ತೆ, 6 ಜಾಬ್ ಸಿಗುತ್ತೆ. ಅಕ್ಟೋಬರ್ ಆದ್ಮೇಲೆ ಉತ್ತಮವಾಗಿದೆ, ಇನ್ನ 2 months ಸ್ವಲ್ಪ ಅವ್ರಿಗೆ ಟಫ್ ಇರುತ್ತೆ ಟೈಮ್. ಅರ್ಥ ಆಯ್ತಾ? ಸೊ ಸ್ವಲ್ಪ ದಾನ ಸಜೆಸ್ಟ್ ಮಾಡ್ತೀನಿ, 8 ಬಂದಿರತಕ್ಕಂಥದ್ದು ಹೆಸರು ಕಾಳು ಸ್ವಲ್ಪ ದಾನ ಮಾಡಿ ಸಜೆಸ್ಟ್ ಮಾಡ್ತೀನಿ. ಹಾಗೆ ಅವ್ರಿಗೆ ಈ ಕಾಂಬಿನೇಷನ್ ಅಲ್ಲಿ ಶುಕ್ರ ಬಲವಾಗಿರೋದ್ರಿಂದ ಒಂದು 6 ಮುಖದ ರುದ್ರಾಕ್ಷಿ ಹಾಕಿ ಅಕ್ಟೋಬರ್ ಆದ್ಮೇಲೆ ಅವ್ರ ಜಾಬ್ ಅಲ್ಲಿ ಇದ್ದೇ ಇರ್ತಾರೆ. ನಮಸ್ಕಾರ. ಹಲೋ ನಮಸ್ಕಾರ ಗುರುಜಿ, ಹೇಳಿ. ನನ್ನ ಮಗನ ಬಗ್ಗೆ ಹೆಲ್ತ್ ಬಗ್ಗೆ ಕೇಳಬೇಕಿತ್ತು. ಯಾರ ಬಗ್ಗೆ? ನನ್ನ ಮಗಂದು ಹೆಲ್ತ್ ಬಗ್ಗೆ ಗುರುಜಿ. ಹಾ, ಪ್ರಶ್ನಾಶಾಸ್ತ್ರ ಕೋಲ ಹೆಂಗೆ? ಡೇಟ್ ಆಫ್ ಬರ್ತ್ ಇದೆ ಹೇಳ ಗುರುಜಿ. ನೋಡೋಣ, ಅದನ್ನ ಟ್ರೈ ಮಾಡಿ, ಯಾಕಂದ್ರೆ ಮಿನಿಟ್ಸ್ ಆ ಕಡೆ ಕಡೆ ಇದು ಕಸ್ಪಲ್ ಚೆಕ್ ಮಾಡಕ್ ಆಗಲ್ಲ, ನಿಮ್ಮ ಇಷ್ಟ. ಹೇಳಿ. 12/3/2003 ಗುರುಜಿ. 12/3/2003 ಸಮಯ? ರಾತ್ರಿ 11:20 ಶಿವಮೊಗ್ಗ. ಆರೋಗ್ಯ ಅನಾರೋಗ್ಯ ಸ್ಥಾನದಲ್ಲಿ 6ನೇ ಅಧಿಪತಿ ಆಗಿರ್ತಕ್ಕಂಥ 2ರಲ್ಲಿದ್ದಾನೆ, 8ರಲ್ಲಿ ಚಂದ್ರ ಮಾನಸಿಕವಾಗಿರ್ತಕ್ಕಂತ ಒಂದು ಸಮಸ್ಯೆ ಇರೋ ಸಾಧ್ಯತೆ ಇದೆ, 8/12 ಶುಕ್ರ, 3ನೇ ಮನೆ ಶನಿಗೆ ಹೋಗಿದ್ದಾನೆ. ಸದ್ಯಕ್ಕೆ ಈಗ ನಡೀತಾ ಇರ್ತಕ್ಕಂಥದ್ದು ಗುರುದಶ 26 ಹೋಗಿದೆ. ಏನಾಗಿದೆ ಹೇಳಮ್ಮ? ಗುರುಜಿ ತುಂಬಾ ಹೆಲ್ತ್ ಪ್ರಾಬ್ಲಮ್, ಈಗ ಕಾಲೇಜಿಗೆ ಕೂಡ ಹೋಗ್ತಾ ಇಲ್ಲ, ನಾವು ಹಾಸ್ಟೆಲ್ ಬಿಟ್ಟಿದ್ವಿ ಗುರುಜಿ. ಅವನಿಗೆ ಕಾಲೇಜಿಗೆ ಸರಿ ಹೋಗ್ತಾ ಇರಕ್ ಆಗಲ್ಲ ಗುರುಜಿ, ಹೆಲ್ತ್ ಪ್ರಾಬ್ಲಮ್, ಕಿವಿ ನೋವು, ಈಗ ಹೊಟ್ಟೆ ನೋವು, ಒಂಥರ ಒಂದೊಂದೇ ಒಂದೊಂದ್ ಪ್ರಾಬ್ಲಮ್ ಒಂದಾದಕ್ಕೂ ಒಂದ್ ಪ್ರಾಬ್ಲಮ್ ಆಗ್ತಾ ಇದೆ ಗುರುಜಿ. ಮತ್ತೆ ಕಿವಿ ಆಪರೇಷನ್ ಆಗ್ಬೇಕು ಅಂತಿದ್ದಾರೆ ಇವಾಗ. ಮತ್ತೆ ಅವನಿಗೆ ಕಪ್ಪ, ನೆಗಡಿ, ಕೆಮ್ಮು ಗುರುಜಿ. ನಾವು ಇಲ್ಲಿ ಅದ್ಗಿರ್ಲಿದ್ದೀವಿ, ಅವನ ಅಲ್ಲಿ ಹಾಸ್ಟೆಲ್ ಬಿಟ್ಟಿದೀವಿ ಗುರುಜಿ, ತೀರ್ಥಲ್ಲಿ. ಸ್ವಲ್ಪ ನಮಗ್ ಹೋಗ್ ಬರಕ್ಕೂ ಪ್ರಾಬ್ಲಮ್ ಆಗ್ತಾ ಇದೆ ಗುರುಜಿ. ಅವನಿಗೂ ಅಲ್ಲಿ ತೋರ್ಸ್ಬಿಟ್ಟ ಇದಾನೆ, ಏನು ಕಡಿಮೆ ಆಗ್ತಾ ಇಲ್ಲ ಅಂತಿದ್ದಾನೆ. ಇದು ಯಾವಾಗಿಂದ ಸ್ಟಾರ್ಟ್ ಆಗಿದೆ? ಅವನಿಗೆ ಒಂದ್ 3 ಆಯ್ತು ಗುರುಜಿ. ಇವಾಗ ಜಸ್ಟ್ ರೀಸೆಂಟ್ ಆಗ ಕಿವಿ ನೋವು ಈಗ 3 ಆಗ್ತಾ ಬಂತು. ಚಂದ್ರ August 2023 ಚಂದ್ರನಿಂದ ಬಂತು, ಮಂಗಳ 8 ಭುಕ್ತಿಲಿ 4 ಸ್ವಲ್ಪ ಇದು ಅಂತ ಮೇಜರ್ ತೋರಿಸ್ತಾ ಇಲ್ವಲ್ಲ? ಮೇಜರ್ ಇಲ್ವ ಗುರುಜಿ. ಹಾ, ಏನಿಲ್ವಲ್ಲ, ಯಾಕಂದ್ರೆ ದಶಾದಲ್ಲಿ 2-9-5 ಅಷ್ಟು ಪ್ರಾಬ್ಲಮ್ಸ್ ಕೊಡಲ್ಲ ಅವೆಲ್ಲ, ಯಾಕಂದ್ರೆ ಹೆಲ್ತ್ ಹಾಕೊಂಡಿದ್ ರೆಡ್ ಇಲ್ಲ. ಮತ್ತೆ 3 ಆದ್ಮೇಲೆ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ, ಅಂದ್ರೆ ಚಂದ್ರ ಭುಕ್ತಿ ಮುಗಿದಿದೆ ಜಸ್ಟ್, 4 ಬುಧನಲ್ಲಿ 4. ಸೊ ಈಗ ಅಂತರ್ಭುಕ್ತಿ ರಾಹು 4 ಬಂದಿದೆ. ಸ್ವಲ್ಪ ಸದ್ಯಕ್ಕೆ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ, ಗೋಧಿ ದಾನ ಮಾಡಿ, ಭಾನುವಾರ ಗೋಧಿ ದಾನ ಮಾಡಿ, ಅಕ್ಕಿ ದಾನ ಮಾಡಿ, ಸೋಮವಾರ 3-4 ಮಾಡಿ. ಹಾಗೆ ಇವರಿಗೆ 5 ಮುಖದ ರುದ್ರಾಕ್ಷಿ ಹಾಕಿಸಿ, ಅರಶಿನದ ಕೊಂಬು ತೆಗೆದ್ಬಿಟ್ಟು ಹಣೆಗಚ್ಚಿ, ಬದಲಾವಣೆ ಸಾಕಷ್ಟು ಆಗುತ್ತೆ, ನಾಳೆನೇ ಮಾಡಿ ಒಳ್ಳೇದಾಗಲಿ. ಓಂ ಬ್ರಹ್ಮ ಬ್ರಹ್ಮಸ್ಪತಿ ನಮಃ ಸಾಧ್ಯವಾದರೆ ಅವ್ರಿಗೆ ಹೇಳಿಸಿ, ತುಂಬ ಹೆಲ್ಪ್ ಆಗುತ್ತೆ, ಮೇಜರ್ ಏನು ತೊಂದರೆ ಏನಿಲ್ಲ. ಮುಂದಿನ ಕರೆ ಹೋಗೋಣ. ನಮಸ್ಕಾರ. ಹಲೋ ಹೇಳಿ ಗುರುಜಿ, ನಮ್ಮ ಮನೆ ಬಗ್ಗೆ ಕೇಳಬೇಕಿತ್ತು. ಏನ್ ಕೇಳ್ಬೇಕು ಮನೆ ಬಗ್ಗೆ? ಅಂದ್ರೆ 5 ಇಂದ ನಾವು ಕಟ್ತಾ ಇದ್ದೇವೆ, ಬಟ್ ಅದ್ರಲ್ಲಿ ಕುತ್ಕೊಳ್ಳುವಂತ ಯೋಗನೆ ಬಂದಿಲ್ಲ ನಮ್ಗೆ. ಸ್ವಲ್ಪ ಜೋರಾಗಿ ಹೇಳಮ್ಮ. ಏನು 5 ಇಂದ ಮನೆ ಕಟ್ತಾ ಇದ್ದೀವಿ ಗುರುಜಿ, ಬಟ್ ಅದ್ರಲ್ಲಿ ಕುತ್ಕೊಳ್ಳುವಂತ ಯೋಗನೆ ಬಂದಿಲ್ಲ. ಇನ್ನ ನಿಂತ್ಕೊಳ್ಳಿ. ಹಾಗೆಲ್ಲ ಮಲ್ಕೊಳ್ಳಿ, ಯಾಕೆ ಕುತ್ಕೊಂಡಿರ್ಬೇಕು, ನಿಂತ್ಕೊಂಡಿರ್ಬೇಕು? ಹಾಗೆಲ್ಲ ಅಂದ್ರೆ ಏನ ಕರೆಕ್ಟ್ ಆಗಿ ಅರ್ಥ ಆಗಿಲ್ಲ ನಿಮ್ ಲ್ಯಾಂಗ್ವೇಜ್. ಅಂದ್ರೆ ಇವಾಗ ನಾವು ಅದನ್ನ ಮಾರುವಂತ ಪರಿಸ್ಥಿತಿ ಬಂದಿದ್ದೇವೆ ಗುರುಜಿ, ತುಂಬಾ ಕಷ್ಟ ಆಗಿದೆ ಆ ಮನೆ ಕಟ್ಟಾದ್ಮೇಲೆ. ಯಾಕೆಂದ್ರೆ ನಮ್ ವಾಸ್ತು ಕ್ಲಾಸ್ಗೆ ಬಂದಿದ್ರಾ ನೀವು? ಇಲ್ಲ ಇಲ್ಲ ಬಂದಿಲ್ಲ. ಮತ್ತೆ ನಾವು ವಾಸ್ತು ಕ್ಲಾಸ್ಗೆ ಬಂದು ನಿಮ್ ಜೀವನ ನೋಡ್ಕೊಳ್ಳಿ ಅಂದ್ರೆ ಬರಲ್ಲ ಅಂತೀರಾ? ಆ ವಾಸ್ತುನ ನಾನು ಈಗ 5 ಹೇಳಕ್ ಆಗುತ್ತೆ ನಮ್ಮ? ಹೇಳಿ ನೀವೇನೆ, ಜಸ್ಟ್ ಥಿಂಕ್, ಪ್ಲೀಸ್ ಥಿಂಕ್. 5 ಅಂದ್ರೆ ಇಲ್ಲಿ ಗ್ರಹಗತಿಗಳು ಏನಿದೆ ಅಂತ ನೋಡ್ಬೋದು ಅಷ್ಟೇ. ವಾಸ್ತು ಕರೆಕ್ಷನ್ ಹೆಂಗ್ ಮಾಡೋದು? ನೀವು ಏನಾದ್ರೂ ಎಂಟ್ರಿ ಝೋನೆ ವರಿ ಝೋನ್ ಅಲ್ಲಿ ಮಾಡಿದ್ರೆ, ಅಥವಾ ಎಂಟ್ರಿ ಝೋನು ಎಕ್ಸ್ಪೆಂಡಿಚರ್ ಝೋನ್ ಅಲ್ಲಿ ಮಾಡಿದ್ರೆ. ನಾನು 9,500 ವಾಸ್ತುಗೆ ಎಲ್ಲರಿಗೂ ಹೇಳಿದ್ದೆ, 1,500 ಜನ ಬಂದಿದ್ರು, ಎಲ್ಲ ರಾಂಗ್ ಝೋನ್ ಅಲ್ಲಿ ಇದೆ ಅಂದ್ರು. ಮನೆ ಕಟ್ಟಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಜನ ನಮ್ಮ ಕಾರ್ಯಕ್ರಮ ಲಾಸ್ಟ್ ಅಲ್ಲಿ ಮಾತಾಡ್ತಾ ಇರ್ತಾರೆ ವಾಸ್ತು ಕ್ಲಾಸ್ ಅಲ್ಟಿಮೇಟ್ ಅಂತ. ಈಗ ನಿಮ್ಮ ಮನೆ 5 ಕಟ್ತಾ ಇದ್ದೀರಾ, 1,00,000 ರೂಪಾಯಿ ಹೋಗಿದೆ ಅಂತೀರಾ. ವಿದ್ಯಾಭ್ಯಾಸಕ್ಕೆ ದುಡ್ಡು ಹಾಕಿ ಅಂದ್ರೆ ತುಂಬಾ ಜನ ಹಿಂದೆ ಮಾಡ್ತಾರೆ.
ಅದಕ್ಕೆ ಹಾಳಾದ್ರೂ ಪರವಾಗಿಲ್ಲ, ವಿದ್ಯಾಭ್ಯಾಸ ಕಲಿಯಲ್ಲ ಅನ್ನೋ ಬುದ್ಧಿ ಜಾಸ್ತಿ ಜನಗಳಿಗೆ. ಈಗ ವಾಸ್ತುನ ನಾವು ಹೆಂಗೆ ಚೆಕ್ ಮಾಡೋಕ್ಕಾಗತ್ತಮ್ಮ? ಕಷ್ಟ. ಪ್ರಶ್ನಾಶಾಸ್ತ್ರದಲ್ಲಿ ಅದನ್ನು ಮಾರಬೇಕಾ ಮಾರಬಾರ್ದ ಅದನ್ನ ನೋಡ್ಬೋದು. ಏನ್ ನೋಡ್ಲಿ? ಯಾವ್ದೊಂದು ಹೇಳ್ಬೇಕಾ? ಅಷ್ಟೊಂದು ಖರ್ಚು ಮಾಡಿದೀರಾ? ಸಲಹೆ ತಗೊಳ್ಳಿ, ಒಳ್ಳೆಯವ್ರ ಹತ್ರ ಹೋಗಿ. ಸುಮ್ಮನೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ನಿಮ್ಗೆ ಆ ದೋಷ ಅನ್ನೋದಲ್ಲ, ರಿಯಲಿ ನಾವು ಹಾಕಿರೋ ದಿಕ್ಕುಗಳು ಸರಿ ಇದೆಯಾ ಅದೆಲ್ಲ ನೋಡ್ಕೋಬಹುದು. 1-2-4-5 ನಂಬರ್ ಹೇಳಿ. 3 ನಂಬರ್. ಎಷ್ಟು? 3-3-3. ನಿಮ್ಮ ಯಜಮಾನ್ರಲ್ಲಿ ಕಟ್ಟಬೇಕಾರೆ ಕಲ್ತು ಕಟ್ಟಿ. ನೆಕ್ಸ್ಟ್ ನಾನು ನವೆಂಬರ್ ಡಿಸೆಂಬರ್ ಅಲ್ಲಿ ಆ ಟೈಮಲ್ಲೇ ಸುಮ್ಮನೆ ಆಗ್ಬಿಡ್ಬೇಕು. ಎಲ್ಲ ನಿಮಗೆ ಕೈ ಕೊಟ್ಬಿಟ್ಟಿರ್ತಾರೆ ನೋಡಿ. ಇಲ್ಲಿ 4ನೇ ಮನೆ ರೆಟ್ರೋಗ್ರೇಡ್ ಬಂತು. 4ನೇ ಮನೆ ಯಾವಾಗ ರೆಟ್ರೋಗ್ರೇಡ್ ಬರುತ್ತೆ ಬರಬಾರ್ದು. ಅದು ರೆಟ್ರೋಗ್ರೇಡ್ ಬಂದಿದೆ, ಅಲ್ಲಿ 4 ಶುಕ್ರ ಏನ್ ಹೇಳ್ತಾ ಇದೆ ಹೋಗಿ ನೋಡೋಣ. ಪ್ರಾಪರ್ಟಿಲಿ ಶುಕ್ರ 4-2 ಸೇಲ್ಗೂ ಯಾರು ಬರೋದಿಲ್ವಲ್ಲಮ್ಮ. ಸೇಲ್ ಆಫ್ ಪ್ರಾಪರ್ಟಿ ಬರೀ 3-5 ಬೈಕ್ ಬಂದಿದ್ದ ರೇಟ್ ಹೇಳ್ತಾರೆ. ನಿಮ್ಮ ಖರ್ಚು ಮಾಡಿರೋ ದುಡ್ಡು ಬರಲ್ಲ. ಸಾಧ್ಯವಾದಷ್ಟೇ ಅಲ್ಲೇ ನೀವು ಪ್ಲಾನ್ ಮಾಡ್ಕೊಂಡಿರಿ. ನೀವು ಸಾಲ ಮಾಡ್ಕೊಂಡಿದ್ರೆ ಮಾರಿ. ಅರ್ಥ ಆಯ್ತಾ? ಸಾಲ ತುಂಬಾ ಆಗಿದೆಯಾ? ಫಸ್ಟ್ ಮಾರಿ, ಮತ್ತೆ ಅದನ್ನ ಇಟ್ಕೊಂಡು ಏನ್ ಮಾಡ್ತೀರಾ? ಮತ್ತೆ ಇಲ್ಲಿ ಬರೋದು ಇಲ್ಲ ನೋಡಿ. ನಮ್ ಇಲ್ಲಿ ಗ್ರಹಗತಿಗಳು ಹೆಂಗ್ ನಮ್ಗೆ ಆಟಾಡಿಸ್ತಾವ್ ನೋಡಿ. ಇಲ್ಲಿ 3-5-10-11 ಬಂದ್ರೆ ಅಟ್ಲೀಸ್ಟ್ ಜಾಸ್ತಿ ಲಾಭ ಬರುತ್ತೆ. ಬರೀ 3-5 ಏನ್ ಮಾಡೋದಿಲ್ಲಿ? ಎಷ್ಟು ಎಷ್ಟು ಕೇಳ್ತಾ ಇದ್ರೀಗ? ಅಲ್ಲ, ಈಗ ನಾವು ಹೇಳಿದೀವಿ ಒಂದು ರೇಟ್. ಮತ್ತೆ ಯಾಕೆ ವೇಟ್ ಮಾಡ್ತಾ ಇದ್ದೀರಾ? ಅಕ್ಟೋಬರ್ ಒಳಗಡೆ ಬುಧ ಮತ್ತೆ ಕೇತು ಬರುತ್ತೆ. ಮಂಗಳ ಕೇತು, ಕೇತು 4-7 ಕೇತು, ಶುಕ್ರನಲ್ಲಿ ಸೇಲು. ಅಕ್ಟೋಬರ್ ಆದ್ಮೇಲೆ ಸೇಲ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. 3-5 ಕಾಂಬಿನೇಷನ್ ಎಲ್ಲ ಸೇಲ್ ಕಾಂಬಿನೇಷನ್ ಜಾಸ್ತಿ ತೋರಿಸ್ತಾ ಇದೆ. ಸೇಲ್ ಮಾಡಿ ಅಂತ ನನ್ನ ಸಜೆಷನ್ನು. ಆದರೆ ನಾನು ಅದಂಗೆ ಗ್ರಹಗತಿಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಪ್ರಾಬ್ಲಮ್ ಮಾಡ್ಕೋಬೇಡಿ. ಎಷ್ಟು ಬರುತ್ತೋ ಅಲ್ಲಿ ಮಾಡಿ. ಇನ್ನು ಸ್ವಲ್ಪ ಸಿಟಿಯಿಂದ ದೂರ ಹೋಗಿ ಚಿಕ್ಕದಾಗೆ ಕಟ್ಕೊಳ್ಳಿ, ನೆಮ್ಮದಿ ನೋಡಿ. ಜನಗಳು ಇರ್ತಾರೆ ಮಾತಾಡೋಕ್ಕೆ. ನಾವೆಲ್ಲ ಮನೆ ಕಟ್ಟೋದೆಲ್ಲ ಜನಗಳಿಗೋಸ್ಕರನೇ ರೀ, ಇನ್ಯಾರಿಗೂ ಅಲ್ಲ. ನಾವಿರಕ್ಕಲ್ಲ, ನಾವಿರಕ್ಕಲ್ವೇ ಅಲ್ಲ. ವಿ ಡೋಂಟ್ ಬಿಲ್ಡ್ ಫಾರ್ ಅವರ್ ಸೆಲ್ಫ್, ವಿ ಬಿಲ್ಡ್ ಫಾರ್ ಅದರ್ಸ್. ಆ ಅದರ್ಸ್ ಬಿಲ್ಡ್ ಮಾಡೇ ಕೈ ಸುಟ್ಕೋತೀವಿ. ಗೊತ್ತಾಗಲ್ಲ, ಗಂಡಸರು ಜೋರಾಗಿ ಹೋಗ್ಬಿಡ್ತಾರೆ ಸ್ಟಾರ್ಟಿಂಗ್, ಆ ಊ ಅಂತಾರೆ. ಇವಾಗ ಸೈಲೆಂಟ್ ಆಗಿಬಿಡ್ತಾರೆ ಸೈಡ್ಗೆ, ಏನು ಮಾಡೋಕ್ಕಾಗಲ್ಲ. ಕೈ ಕಾಲೋಣ, ಅದನ್ನೇ ಹೇಳಿದ್ದು ನಿಮಗೆ. ಸ್ಟಾರ್ಟಿಂಗಲ್ಲಿ ಒಂದು ಮಂತ್ರ ಹೇಳಿ ನೀವು ಚೆನ್ನಾಗಾಗಿ ಅಂತಂದರೆ ಮಂತ್ರದಿಂದ ಏನಾಗ್ಬಿಡುತ್ತೆ, ಈ ಕೈ ಕಟ್ಟಾಗತ್ತಲ್ಲ, ಅವಾಗ ಗೊತ್ತಾಗುತ್ತೆ. ದಿ ಪವರ್ ಆಫ್ ಅಸ್ಟ್ರಾಲಜಿ, ದಿ ಪವರ್ ಆಫ್ ಪ್ಲಾನೆಟ್ಸ್. ಚೆನ್ನಾಗಿರ್ಬೇಕು ನಾವೆಲ್ಲ. ಸ್ವಲ್ಪ ನಾವು ನೋಡಿಕೊಂಡು ಯೋಚನೆ ಮಾಡಿಕೊಂಡು ಮುಂದೆ ಹೋಗೋಣ. ದಟ್ ಈಸ್ ವಾಟ್ ಈಸ್ ಲೈಫ್. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು.